ಮಹಾರಾಷ್ಟ್ರದ ಗಡಿ ಭಾಗಕ್ಕೆ ಹೊಂದಿಕೊಂಡಿರುವ ಚುಕ್ಕೋಡಿ ಹಾಗೂ ನಿಪ್ಪಾನಿ ತಾಲೂಕಿನ ಇಪ್ಪತ್ತೊಂದು ಜನರಿಗೆ ಇಂದು ಕೊರೋನಾ ಸೋಂಕು ದೃಢಪಟ್ಟಿದೆ ನಿಪ್ಪಾನಿ ನಗರದ ಪ್ರತಿಷ್ಠಿತ ಖಾಸಗಿ ಆಸ್ಪತ್ರೆಯ ಇಬ್ಬರು ವೈದ್ಯರು ಸೇರಿ ಒಂದು ವರ್ಷದ ಬಾಲಕನಿಗೆ ಮಹಾಮಾರಿ ಒಕ್ಕರಿಸಿಕೊಂಡಿದೆ ನೆರೆಯ ಮಹಾರಾಷ್ಟ್ರದ ಗಡಿಗೆ ಹೊಂದಿಕೊಂಡಿರುವ ಚುಕ್ಕೋಡಿ ಹಾಗೂ ನಿಪ್ಪಾನಿ ತಾಲೂಕಿನಲ್ಲಿ ಕೊರೋನಾ ಪಾಸಿಟಿವ್ ಸಂಖ್ಯೆ ಅಷ್ಟೊಂದು ಇರಲಿಲ್ಲ ಈಗ ಇಪ್ಪತ್ತೊಂದು ಜನರಿಗೆ ಸೋಂಕು ದೃಢಪಟ್ಟಿರುವುದರಿಂದ ಕೊರೋನಾ ತನ್ನ ಬಾಹು ವಿಸ್ತರಿಸಿಕೊಳ್ಳುತ್ತಿದೆ ಸೋಂಕಿತರ ಪ್ರದೇಶದಲ್ಲಿ ತಾಲೂಕಾ ಆಡಳಿತ ಡೌನ್ ಮಾಡಲಾರಂಭಿಸಿದೆ ಸೋಂಕಿತರ ವಿವರ ಹೀಗಿದೆ ಚುಕ್ಕೋಡಿ ತಾಲೂಕಿನ ಬಾನಂತಿಕೋಡಿ ಗ್ರಾಮದ ಹತ್ತೊಂಬತ್ತು ವರ್ಷದ ಮಹಿಳೆ ಚುಕ್ಕೋಡಿ ನಗರದ ಮೇದಾರ್ಗಲ್ಲಿಯ ಮೂವತ್ತು ವರ್ಷದ ಮಹಿಳೆ ಪ್ರಭುವಾಡಿಯ ನಲವತ್ತೈದು ವರ್ಷದ ಪುರುಷ ಕಾಡಾಪುರ್ ಗ್ರಾಮದ ಅಂಬೇಡ್ಕರ್ ನಗರದ ಮೂವತ್ತೆರಡು ವರ್ಷದ ಪುರುಷ ಹಾಗೂ ಇಪ್ಪತ್ತೊಂಬತ್ತು ವರ್ಷದ ಮಹಿಳೆಗೆ ಕೊರೋನಾ ಒಕ್ಕರಿಸಿಕೊಂಡಿದೆ ನನದೆ ಸಕ್ಕರೆ ಕಾರ್ಖಾನೆ ರಸ್ತೆಯ ಇಪ್ಪತ್ತೆಂಟು ವರ್ಷದ ಪುರುಷ ಗಾಂಧಿ ಮಾರ್ಕೆಟ್ನ ಎಪ್ಪತ್ತು ವರ್ಷದ ಮಹಿಳೆಗೆ ಕರೋನಾ ಬಂದಿದೆ ಕಮತನಟ್ಟಿಯ ನಲವತ್ತೈದು ವರ್ಷದ ಮಹಿಳೆ ಕಬ್ಬೂರ್ ಗ್ರಾಮದ ವಿಜಯನಗರ್ ಕ್ರಾಸ್ನ ಐವತ್ತು ವರ್ಷದ ಮಹಿಳೆ ಹಾಗೂ ಚುಕ್ಕೋಡಿಯ ಇಪ್ಪತ್ತು ವರ್ಷದ ಮಹಿಳೆಗೆ ಮಹಾಮಾರಿ ಅಂಟಿಕೊಂಡಿದೆ ಅದೇ ರೀತಿ ನಿಪ್ಪಾಣಿ ತಾಲೂಕಿನ ಭೋಜ್ ಗ್ರಾಮದ ಐವತ್ನಾಲ್ಕು ವರ್ಷದ ಪುರುಷ ಬುದಿಹಾಳ್ ರಸ್ತೆಯ ಮೂವತ್ತೈದು ವರ್ಷದ ಪುರುಷ ನಿಪ್ಪಾಣಿ ರಾಜನಗರದ ಮೂವತ್ತೈದು ವರ್ಷದ ಪುರುಷ ಪ್ರತಿಭಾ ನಗರದ ಮೂವತ್ತೊಂಬತ್ತು ವರ್ಷದ ಮಹಿಳೆ ಹಾಗೂ ಪ್ರತಿಭಾ ನಗರದ ಮೂವತ್ತೈದು ವರ್ಷದ ಪುರುಷ ಶ್ರೀನಗರದ ಮೂವತ್ತು ವರ್ಷದ ಮಹಿಳೆ ಹಮಿದ್ವಾಡ್ ಕಾರ್ಖಾನೆಯ ಒಂದು ವರ್ಷದ ಬಾಲಕ ಗಲ್ಲಿಯ ಇಪ್ಪತ್ನಾಲ್ಕು ವರ್ಷದ ಮಹಿಳೆ ಬುದಲ್ಮುಕ್ ಕಾಂಬ್ಳೆಗಲ್ಲಿಯ ಇಪ್ಪತ್ತೆರಡು ವರ್ಷದ ಮಹಿಳೆ ಪ್ರಗತಿ ನಗರದ ಇಪ್ಪತ್ನಾಲ್ಕು ವರ್ಷದ ಮಹಿಳೆ ಜತ್ರಾಟ್ ವೇಸ್ನ ಎಂಟು ವರ್ಷದ ಬಾಲಕನಿಗೆ ಸೋಂಕು ದೃಢಪಟ್ಟಿರುವುದನ್ನು ಕರ್ನಾಟಕ ಸರ್ಕಾರ ಬಿಡುಗಡೆ ಮಾಡಿರುವ ಹೆಲ್ತ್ ಬುಲೆಟನ್ನಲ್ಲಿ ವರದಿ ಮಾಡಲಾಗಿದೆ